ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ನಾಯಕ್, ಆರ್ಥೋಡಾಂಟಿಸ್ಟ್ ಅಥವಾ ವಕ್ರದಂತ ತಜ್ಞ ಅಂತ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ವಕ್ರದಂತ ತಜ್ಞ, ಕ್ಲಿಪ್ ಸ್ಪೆಷಲಿಸ್ಟ್ ಅಂತ ಏನು ಹೇಳ್ತೀವಿ ಅದು. ನನಗೆ ಈ ಇದೇ ವೃತ್ತಿಯಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ವರ್ಷಗಳ ಅನುಭವವಿರುತ್ತದೆ. ಸದ್ಯಕ್ಕೆ ನಾನು ಪಾರ್ಥ ಡೆಂಟಲ್ನ ಮಲ್ಲೇಶ್ವರಂ ಬ್ರಾಂಚ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಈ ಮಲ್ಲೇಶ್ವರಂ ಶಾಖೆ ಮಲ್ಲೇಶ್ವರಂನ ಮಧ್ಯಭಾಗವಾದ ಸಂಪಿಗೆ ರಸ್ತೆಯಲ್ಲಿ 10 ಹಾಗೂ 11ನೇ ಅಡ್ಡರಸ್ತೆಯ ನಡುವೆ ಬಾಟಾ ಶೋರೂಮ್ ಉಂಟು. ಬಾಟಾ ಶೋರೂಮ್ನ ಮೇಲ್ಭಾಗ ಅಂದರೆ ಮೇಲ್ಮಹಡಿಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಪಾರ್ಥ ಡೆಂಟಲ್ನ ಮಲ್ಲೇಶ್ವರಂ ಶಾಖೆ ಇದೆ. ನಮ್ಮಲ್ಲಿ ಎಲ್ಲ ರೀತಿಯ ಅತ್ಯಾಧುನಿಕ ದಂತ ಚಿಕಿತ್ಸಾ ಕ್ರಮಗಳನ್ನು ನಾವು ಕೈಗೊಳ್ತೇವೆ ಹಾಗೂ ಅತ್ಯಾಧುನಿಕ ವೈವಿಧ್ಯಮಯವಾದ ಅತ್ಯಾಧುನಿಕ ಇನ್ಸ್ಟ್ರೂಮೆಂಟ್ಗಳು ಅಥವಾ ಎಕ್ಸ್ರೇ ಮಷಿನ್ಗಳಾಗಿರಬಹುದು ಅಥವಾ ಡಯಾಗ್ನೋಸ್ಟಿಕ್ ಮಟೀರಿಯಲ್ಗಳಾಗಿರ್ಬೋದು ಅಥವಾ ನಾವು ಟ್ರೀಟ್ಮೆಂಟ್ ಮಾಡುವ ಸಲಕರಣೆಗಳಾಗಿರ್ಬೋದು ಇವೆಲ್ಲ ನಮ್ಮಲ್ಲಿ ಲಭ್ಯವಿದೆ. ಪಾರ್ಥ ಡೆಂಟಲ್ ದಕ್ಷಿಣ ಭಾರತ ಹಾಗೂ ಏಷ್ಯಾದ ಅತಿ ದೊಡ್ಡ ಕಾರ್ಪೊರೇಟ್ ಚೈನ್ ಆಫ್ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ಬೋದು. ನಮ್ಮಲ್ಲಿ 300ಕ್ಕೂ ಹೆಚ್ಚು ಜನ ದಂತವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ಪಾರ್ಥ ಡೆಂಟಲ್ ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಬೆಂಗಳೂರಿನಲ್ಲಿ ಸೇರಿ ಒಟ್ಟು 107 ಶಾಖೆಗಳುಂಟು. ಮತ್ತೊಮ್ಮೆ ಗರ್ವದಿಂದ ಹೇಳ್ತೇನೆ, ನಾವು ದಕ್ಷಿಣ ಭಾರತ ಹಾಗೂ ಏಷ್ಯಾದಲ್ಲೇ ಅತಿ ದೊಡ್ಡ ದಂತವೈದ್ಯ ಚಿಕಿತ್ಸಾ ಕೇಂದ್ರದ ಕಾರ್ಪೊರೇಟ್ ಚೈನ್ಸ್ ಅಂತ ಏನು ಹೇಳ್ತೇವೆ, ಡೆಂಟಲ್ ಕಾರ್ಪೊರೇಟ್ ಚೈನ್ ಆಫ್ ಡೆಂಟಲ್ ಕ್ಲಿನಿಕ್ಸ್, ಅತಿ ದೊಡ್ಡ ಡೆಂಟಲ್ ಕ್ಲಿನಿಕ್ ಕಾರ್ಪೊರೇಟ್ ನಮ್ಮದು. ಪಾರ್ಥ ಡೆಂಟಲ್ನ ಸಾರಥ್ಯ ವಹಿಸಿರೋರು ಡಾಕ್ಟರ್ ಪಾರ್ಥ ಸಾರಥಿ, ನಮ್ಮ ಸಿಇಒ. ಇವರು ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾರೆ. ನಾವು ಪಾರ್ಥ ಡೆಂಟಲ್ ವತಿಯಿಂದ ಜನಸಾಮಾನ್ಯರಿಗೆ, ಸಮಾಜದಲ್ಲಿ ಇರುವ ಎಲ್ಲ ವರ್ಗದ ವ್ಯಕ್ತಿಗಳಿಗೆ ದಂತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಹಾಗೂ ಅವರಿಗೆ ಸುಲಭವಾದ ಅಗ್ಗವಾದ ರೀತಿಯಲ್ಲಿ ಅಗ್ಗವಾದ ದರದಲ್ಲಿ ಎಲ್ಲ ಥರದ ದಂತ ಚಿಕಿತ್ಸಾ ಸೌಲಭ್ಯಗಳು ಒದಗಿಸಿಕೊಡಿಸೋಸ್ಕರ ನಾವು ಹಲವಾರು ತಪಾಸಣಾ ಶಿಬಿರಗಳನ್ನು ಮಾಡಿದ್ದೇವೆ. ಶಾಲಾ ಕಾಲೇಜುಗಳಲ್ಲಾಗಿರಬಹುದು, ಇಲ್ಲವೇ ಯಾವುದಾದರೂ ಆರೋಗ್ಯ ಕೇಂದ್ರದಲ್ಲಾಗಿರಬಹುದು, ಇಲ್ಲವೇ ಅಸೋಸಿಯೇಷನ್ಗಳಾಗಿರಬಹುದು ಅಥವಾ ಪೊಲೀಸ್ ಸ್ಟೇಷನ್ಗಳಾಗಿರಬಹುದು ಅಥವಾ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲಿ ನಮಗೆ ಜನಸಾಮಾನ್ಯರಿಗೆ ಹೆಚ್ಚು ಹೆಚ್ಚಾಗಿ ನಾವು ತಲುಪಲು ಸಾಧ್ಯವೋ ಆ ಎಲ್ಲ ಜಾಗದಲ್ಲೂ ನಾವು ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ. ಇದೆಲ್ಲದರ ಜೊತೆಗೆ ನಾವು ದಂತವೈದ್ಯರು, ಪಾರ್ಥ ಡೆಂಟಲ್ನ ಪ್ರತಿಯೊಬ್ಬ ದಂತವೈದ್ಯರು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ, ಹಲವಾರು ಫೇಸ್ಬುಕ್ ಲೈವ್ ಶೋಗಳನ್ನು ಮಾಡಿದ್ದೇವೆ, ಟಿವಿ ಶೋಸ್ನ ಮಾಡಿದ್ದೇವೆ. ಇದೆಲ್ಲ ನಾವು ಮಾಡ್ತಾ ಇರೋದು ಜನಸಾಮಾನ್ಯರಿಗೆ ದಂತ ಚಿಕಿತ್ಸಾ ಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೋಸ್ಕರ. ನಾನು ಕಳೆದ 2 ದಿನದಿಂದ ಸತತವಾಗಿ 2 ವಿವಿಧ ದಂತ ಸಮಸ್ಯೆಗಳ ಬಗ್ಗೆ ಮಾತನಾಡಿದೆ, ದಂತ ಕುಳಿ ಅಥವಾ ಹಲ್ಲು ಹುಳುಕು ಹಾಗೂ ಒಸಡಿನ ರಕ್ತಸ್ರಾವ ಅಥವಾ ಒಸಡಿನ ಸಮಸ್ಯೆಯ ಬಗ್ಗೆ. ಇಂದು ನಾನು ನಿಮಗೆ ಒಂದು ಅತ್ಯಾಧುನಿಕವಾದ ದಂತ ಚಿಕಿತ್ಸಾ ಕ್ರಮದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳ್ತೇವೆ. ಡೆಂಟಲ್ ಇಂಪ್ಲಾಂಟ್ ಅದು ನೋಡಲಿಕ್ಕೆ ಈ ಸ್ಕ್ರೂ ಏನಿದೆ ಇದನ್ನು ಇಂಪ್ಲಾಂಟ್ ಅಂತ ಹೇಳ್ತೇವೆ. ಡೆಂಟಲ್ ಇಂಪ್ಲಾಂಟ್ ಅಂದರೆ ಏನು, ಏತಕ್ಕಾಗಿ ಮಾಡ್ತೇವೆ, ಯಾವ ಪೇಷಂಟ್ಸ್ಗೆ, ಎಂಥ ರೋಗಿಗಳಿಗೆ ಇದು ಉಪಯೋಗವಾಗುತ್ತದೆ, ಸೂಕ್ತವಾಗಿರುತ್ತದೆ. ಈಗ ಸ್ನೇಹಿತರೆ, ದಂತ ಇಂಪ್ಲಾಂಟ್, ಡೆಂಟಲ್ ಇಂಪ್ಲಾಂಟ್ ಅಂತ ಏನು ಹೇಳ್ತೇವೆ, ಇದನ್ನು ನಾವು ಹಲ್ಲು ಹುಡುಕಾದಾಗ, ಹಲ್ಲು ಹುಡುಕು 3ನೇ ಹಂತಕ್ಕೆ ತಲುಪಿದಾಗ, ಅಂದರೆ ಪಲ್ಪ್ ಅಂತ ಒಳಭಾಗದ ಹಲ್ಲಿನ ಒಳಭಾಗಕ್ಕೆ ತಲುಪಿ ಅಲ್ಲಿಂದ ಕೀವು ಕ್ರಿಮಿಕೀಟಗಳು ಮೂಳೆ ಒಳಗೆ ಹರಿದು ಮೂಳೆ ಒಳಗೆ ಕೀವು ತುಂಬಿಕೊಂಡಾಗ ರೂಟ್ ಕೆನಾಲ್ ಚಿಕಿತ್ಸೆ ಮಾಡಿ ಅದನ್ನು ಉಳಿಸಬಹುದು. ಆದರೆ ಕೆಲವು ಬಾರಿ ಈ ಕೀವು ತೀವ್ರ ಹೆಚ್ಚಾಗಿ
ಪಕ್ಕದ ಹಲ್ಲಿಗೂ ಅದು ಸಮಸ್ಯೆ ತೋರುವ ರೀತಿಯಲ್ಲಿ ದೊಡ್ಡದಾಗಿ ಬೆಳೆದು ನಿಂತಾಗ ಮೂಳೆಯ ಹಿಡಿತ, ಹಲ್ಲಿನ ಸುತ್ತಲೂ ಇರುವ ಮೂಳೆಯ ಹಿಡಿತ ಕುಗ್ಗುತ್ತಾ ಹೋಗುತ್ತದೆ. ಇಂತಹ ಸಮಯದಲ್ಲಿ ಪೇಷಂಟ್ಗಳಿಗೆ ತೀವ್ರವಾದ ನೋವುಂಟಾಗುತ್ತದೆ ಹಾಗೂ ಆ ಹಲ್ಲು ಸ್ವಲ್ಪ ಅಲ್ಲಾಡುವುದಕ್ಕೆ ಶುರುವಾಗುತ್ತದೆ. ಸ್ವಲ್ಪ ತನ್ನ ಹಿಡಿತ, ಮೂಳೆಯ ಹಿಡಿತ ಕಮ್ಮಿ ಆಗ್ತಿದ್ದಂಗೆ ಅದು ಸ್ವಲ್ಪ ಅಲ್ಗಾಡೋದಕ್ಕೆ ಶುರುವಾಗುತ್ತೆ. ಇಂಥ ಸಮಯದಲ್ಲಿ ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ಯಾವಾಗ ಕೀವು ಹೆಚ್ಚಾಗಿರುತ್ತದೋ ಹಾಗೂ ಮೂಳೆಯ ಹಿಡಿತ, ಹಲ್ಲಿನ ಮೇಲಿನ ಮೂಳಿನ ಹಲ್ಲಿನ ಸುತ್ತಲಿನ ಮೂಳೆಯ ಹಿಡಿತ ಯಾವಾಗ ಕುಗ್ಗಿರುತ್ತದೋ ಅಂತಹ ಸಂದರ್ಭಗಳಲ್ಲಿ ನಾವು ಹಲ್ಲನ್ನು ಉಳಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ಹಲ್ಲನ್ನು ತೆಗೆಯಬೇಕಾಗುತ್ತದೆ. ಹಲ್ಲನ್ನು ತೆಗೆದ ನಂತರ ಅದನ್ನು ಮತ್ತೆ ಕೃತಕ ಹಲ್ಲನ್ನು ಜೋಡಿಸುವುದು ಇಂಪ್ಲಾಂಟ್ ಮೂಲಕ ಸಾಧ್ಯವಾಗುತ್ತದೆ. ಇಂಪ್ಲಾಂಟ್ ಮೂಲಕ ಮಾಡೋದು ಬೇರೆ ರೀತಿಯಲ್ಲೂ ನಾವು ಹಲ್ಲುಗಳನ್ನು, ಕೃತಕ ಹಲ್ಲುಗಳನ್ನು ಜೋಡಣೆ ಮಾಡಬಹುದು. ಆದರೆ ಅತ್ಯಾಧುನಿಕವಾದ, ಸುಲಭವಾದ ಹಾಗೂ ನಿಮ್ಮ ಬೇರೆ ಹಲ್ಲಿಗೆ ತೊಂದರೆಯನ್ನು ಕೊಡದ ರೀತಿಯಲ್ಲಿ ಮಾಡುವ ಚಿಕಿತ್ಸಾ ಇಂಪ್ಲಾಂಟ್ ಡೆಂಟಿಸ್ಟ್ರಿ, ಡೆಂಟಲ್ ಇಂಪ್ಲಾಂಟ್. ನಾವು ಬೇರೆ ಹಲ್ಲಿನ ಇವಾಗ ಮುಂಚೆ ಆದರೆ ಹಿಂದಿನ ಕಾಲದಲ್ಲಿ ಸುಮಾರು ಒಂದು ಐದತ್ತು ವರ್ಷಗಳ ಹಿಂದಕ್ಕೆ ಹೋದರೆ ನಾವು ಒಂದು ಹಲ್ಲನ್ನು ತೆಗೆದಾಗ ಹಲ್ಲು ಜೋಡಣೆಗೆ, ಕೃತಕ ಹಲ್ಲು ಜೋಡಣೆಗೆ ನಾವು ಪಕ್ಕದ ಎರಡು ಹಲ್ಲುಗಳ ಸಪೋರ್ಟ್ ತಗೊಂಡು ನಾವು ಹಲ್ಲನ್ನು ಜೋಡಿಸ್ತಾ ಇದ್ವಿ. ಯಾವ ರೀತಿ ಇರ್ತಿತ್ತು ಅಂದರೆ ಅದು ಪಕ್ಕದಲ್ಲಿ ಎರಡು ಹಲ್ಲು ತೆಗೆದು ಸಪೋರ್ಟ್ ನೋಡಿ, ಇಲ್ಲಿ ಹಲ್ಲಿಲ್ಲ, ಇಲ್ಲಿ ಹಲ್ಲನ್ನು ತೆಗೆದಾಗ ನಾವು ಪಕ್ಕದಲ್ಲಿ ಈ ಎರಡು ಹಲ್ಲುಗಳನ್ನು, ಇದು ಆರೋಗ್ಯವಾಗಿರುವ ಹಲ್ಲುಗಳು, ಈ ಎರಡು ಹಲ್ಲುಗಳನ್ನು ಒಂದು ಬ್ರಿಡ್ಜ್ಗೆ, ಸೇತುವೆಗೆ ಹೇಗೆ ನಾವು ಪಿಲ್ಲರ್ಗಳ ಸಪೋರ್ಟ್ ತಗೊಳ್ತೇವೆ ಅದೇ ರೀತಿ ಪಿಲ್ಲರ್ ರೀತಿಯಲ್ಲಿ ಈ ಎರಡು ಹಲ್ಲುಗಳ ಸಪೋರ್ಟ್ ತಗೊಂಡು ಮೂರು ಕೃತಕ ಹಲ್ಲುಗಳನ್ನು ನಾವು ಇಲ್ಲಿ ಜೋಡಿಸಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಈಗ ಇಂಪ್ಲಾಂಟ್ ಬಂದಿರೋದ್ರಿಂದ, ಇಂಪ್ಲಾಂಟ್ ಡೆಂಟಿಸ್ಟ್ರಿ ಅಭ್ಯಾಸ ಮಾಡ್ತಾ ಇರೋದ್ರಿಂದ ನಾವು ಒಂದು ಉಪಯುಕ್ತವಾದ ಮಾಹಿತಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ಇಂಪ್ಲಾಂಟ್ ಡೆಂಟಿಸ್ಟ್ರಿಯಲ್ಲಿ ನಾವು ಪಕ್ಕದ ಹಲ್ಲುಗಳನ್ನು ನಾವು ಅಲ್ಗಾಡಿಸೋದಿಲ್ಲ, ಇಲ್ಲ ಪಕ್ಕದ ಹಲ್ಲಿನ ಪಕ್ಕದ ಹಲ್ಲಿನ ನಮಗೆ ಸಹಾಯ ನಮಗೆ ಬೇಕಾಗಿರೋದಿಲ್ಲ. ಏನು ಮಾಡ್ತೇವೆ ಅಂದರೆ ನಾವು ಇವಾಗ ಹಲ್ಲಿಲ್ಲ ಅಂದರೆ, ಇಲ್ಲಿ ಹಲ್ಲಿಲ್ಲ ಅಂದರೆ, ಒಂದು ಹಲ್ಲಿಲ್ಲ ಅಂದರೆ, ನಾವು ಅವಾಗ ಆ ಹಲ್ಲಿನ ಬದಲಿಗೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಹಲ್ಲು ತೆಗೆದಿದ್ದೀವಿ ಅಂದರೆ, ಈ ಹಲ್ಲಿನ ಬದಲಿಗೆ ನಾವು ಈ ಹಲ್ಲು ಪಕ್ಕದ ಎರಡು ಹಲ್ಲನ್ನು ನಾವು ಏನು ಮುಟ್ಟದಲೆ, ಅದರ ಸಹಾಯ ಪಡೆದರೆ ಇಲ್ಲಿ ಇರುವ ಹಲ್ಲಿಗೆ ಅದೇ ಜಾಗದಲ್ಲಿ ನಾವು ಇಂಪ್ಲಾಂಟ್, ಈ ಸ್ಕ್ರೂ ರೀತಿ ಇರುವ ಇಂಪ್ಲಾಂಟನ್ನು ಅಲ್ಲೇ ನಾವು ಜೋಡಿಸ್ತೇವೆ. ಹಲ್ಲು ತೆಗೆದು ತಕ್ಷಣ ಅದನ್ನು ಇಡಬಹುದು. ಇವಾಗ ನಮ್ಮಲ್ಲಿ ಅತ್ಯಾಧುನಿಕವಾದ ತಂತ್ರಜ್ಞಾನ ಇರೋದರಿಂದ ಪಾರ್ಥ ಡೆಂಟಲ್ನಲ್ಲಿ ನಾವು ಇಮಿಡಿಯೇಟ್ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಅಂತ ಒಂದು ತಂತ್ರಜ್ಞಾನ, ಒಂದು ಚಿಕಿತ್ಸಾ ಕ್ರಮವನ್ನು ಹಮ್ಮಿಕೊಳ್ತೇವೆ. ಇದರಲ್ಲಿ ನಾವು ಹಲ್ಲನ್ನು ತೆಗೆದು ತಕ್ಷಣ ಅವತ್ತೇನೆ ಆಗಲೇ ಒಂದು 10-15 ನಿಮಿಷದೊಳಗೆ ನಿಮಗೆ ಕೃತಕ ಹಲ್ಲಿನ ಸಪೋರ್ಟ್ಗಾಗಿ ಇಂಪ್ಲಾಂಟನ್ನು ನಾವು ಕೂರಿಸ್ತೇವೆ. ಈ ಇಂಪ್ಲಾಂಟನ್ನು ಕೂರಿಸಿದ ನಂತರ ಅಳತೆ ತೆಗಿತೇವೆ, ಹಲ್ಲಿನ ಅಳತೆ, ಆ ಇಂಪ್ಲಾಂಟ್ನ ಅಳತೆ ತೆಗೆದು ನಿಮಗೆ ಒಂದು ದಿನದಲ್ಲಿ ಒಂದು ಕೃತಕ ಹಲ್ಲನ್ನು ನಾವು ನಿಮಗೆ ಕೊಡ್ತೇವೆ. ಇದು ಇಂಪ್ಲಾಂಟ್ ಡೆಂಟಿಸ್ಟ್ರಿ ಅಥವಾ ಇಂಪ್ಲಾಂಟ್ನ ಒಂದು ಅತ್ಯದ್ಭುತ ಚಮತ್ಕಾರ ಅಂತಲೇ ಹೇಳ್ಬೋದು. ಇದು ಎಲ್ಲರಿಗೂ ಸಹಾಯವಾಗುವ ರೀತಿಯಲ್ಲಿ ನಮಗೆ ಲಭ್ಯವಿದೆ. ಸ್ನೇಹಿತರೆ, ನಿಮಗೆ ಈಗ ನಾನು ಇಂಪ್ಲಾಂಟ್ ಡೆಂಟಿಸ್ಟ್ರಿ ಬಗ್ಗೆ ಅಥವಾ ದಂತ ಇಂಪ್ಲಾಂಟ್ ದಂತ ಚಿಕಿತ್ಸಾ ಕ್ರಮದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟೆ. ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೋರುವುದೇನೆಂದರೆ, ದಯವಿಟ್ಟು ಪ್ರತಿಯೊಬ್ಬರು 6 ತಿಂಗಳಿಗೊಮ್ಮೆಯಾದರೂ ತಮ್ಮ ದಂತವೈದ್ಯರ ಬಳಿಗೆ ಹೋಗಿ ತಾವುಗಳು ತಮ್ಮ ದಂತಪಂಕ್ತಿಯ ತಪಾಸಣೆಯನ್ನು ಅವಶ್ಯವಾಗಿ ಮಾಡಿಸಿಕೊಳ್ಳಿ. ನಮಸ್ಕಾರ.